ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ಬನ್ನಿ. ಇವತ್ತಿನ ದಿನ ಬಂದು ಭಾನುವಾರ ಆಗಿದೆ. ಯಾಕಪ್ಪ ಇವತ್ತೆಲ್ಲ ಹಾಲಲ್ಲಿ ಮಲಗಿದ್ದೀವಿ ಅಂತ ಅಂದ್ಕೊಳ್ಬೋದು. ನೈಟು ನನ್ನ ಮಗನಿಗೆ ಪೂರ್ತಿ ಹುಷಾರಿಲ್ಲ. ಶನಿವಾರ ಮಧ್ಯ ರಾತ್ರಿಯಿಂದ ಪೂರ್ತಿ ಹುಷಾರಿಲ್ಲ, ಫುಲ್ಲು ವಾಮಿಟಿಂಗು, ಫೀವರ್ ಆಗೋಗ್ಬಿಟ್ಟಿತ್ತು. ಮಲ್ಕೊಳ್ಳೋಾಗ ತುಂಬ ಚೆನ್ನಾಗೇ ಮಲ್ಕೊಂಡ, ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. 12:30 ಫುಲ್ಲು ಫೀವರು ಮತ್ತು ವಾಮಿಟಿಂಗ್ ಸ್ಟಾರ್ಟ್ ಆಗೋಯಿತು. ಸರಿ, ಆ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಷ್ಟೊತ್ತಲ್ಲಿ 12:30 ಆಯಿತು ಫುಲ್ ಕ್ಲೀನಿಂಗ್ ಆಗೋ ಅಷ್ಟರಲ್ಲಿ. ಸರಿ, ಹಾಲಲ್ಲೇ ಮಲ್ಕೊಳ ಅಂದ್ಬಿಟ್ಟು ನಾನು, ಮಗಳು ಮತ್ತು ಮಗ ಮೂರು ಜನನೂ ಹಾಲಲ್ಲೇ ಹಾಸ್ಕೊಂಡು ಮಲ್ಕೊಂಡಿದ್ದಾಯಿತು. ಸರಿ, ಇವಾಗ ಮಲಗಿದ್ದಾರೆ. ನಾನು ಅಷ್ಟೇ 4 ಗಂಟೆವರೆಗೂ ಎದ್ದೇ ಇದ್ದಿದ್ದಾಯಿತು. ಮತ್ತೆ ಮತ್ತೆ ಪುನಃ ಪುನಃ ವಾಮಿಟ್ ಆಗ್ತಾನೆ ಇತ್ತು ಅವನಿಗೆ. ಸರಿ, ಮಧ್ಯರಾತ್ರಿ 1:30 ಹೊಟ್ಟೆ ಹಶು ಅಂತ ಇದ್ದ. ಸರಿ, ಆವಾಗ ನಾವು ಅವಲಕ್ಕಿಯನ್ನು ಮಾಡೋಣ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದಾಯಿತು. ಆವಾಗ ನೋಡಿದ್ರೆ ತಿನ್ನಲೇ ಇಲ್ಲ. ಸರಿ, 12:30, 3:30, 4 ಗಂಟೆವರೆಗೂ ನೋಡ್ತಾನೆ ಇದ್ದೇವೆ. ಆಮೇಲೆ 4 ಗಂಟೆ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ದ. ಸರಿ, ಅದಕ್ಕೆ ನಾವು ಇವತ್ತು ಲೇಟ್ ಆಯಿತು ಎದ್ದೊಳೋದು. ಆಗಲೇ ಟೈಮ್ ಬಂದು 9:30 ಆಗ್ತಾಯಿದೆ. ನಾನು 9 ಗಂಟೆ ಆಗೋಗ್ಬಿಟ್ಟಿತ್ತು. ನನ್ನ ಹಸ್ಬೆಂಡು ಕ್ರಿಕೆಟ್ಗೆ ಹೋಗಿದ್ದರು. ಅವರು ನಿಧಾನಕ್ಕೆ ಬಾಗಿಲಾಕೊಂಡು ಸೌಂಡ್ ಮಾಡ್ತಿರಾನೆ ಹೊರಟೋಗ್ಬಿಟ್ಟಿದ್ದಾರೆ ಮಲಗಲಿ ಅಂದ್ಬಿಟ್ಟು. ಆಂಟಿ ಬಂದು ಎಬ್ಬರಿಸಿದ್ರು. ಎಬ್ಬರಿಸಿದ ಮೇಲೆ ಗೊತ್ತಾಗಿದ್ದು, ಅಯ್ಯೋ ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೀವಿ ಅಂತ. ಸರಿ, ನಿದ್ದೆ ಇಲ್ಲದೆ ಇರೋದಕ್ಕೆ ಇನ್ನೂ ನಿದ್ದೆ ಬರ್ತಾನೆ ಇತ್ತು. ನೈಟ್ ಫುಲ್ಲು ನಿದ್ದೆ ಇಲ್ಲ ಕ್ಲೀನಾಗಿ. ಸರಿ, ಇನ್ನೂ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ಪ್ರತಿದಿನ ಜ್ಯೂಸ್ ಕುಡಿತಾ ಇದ್ದೆ. ಇವತ್ತು ಜ್ಯೂಸ್ ಬೇಡ, ಕಾಫಿ ಕುಡಿಯೋಣ, ಇಲ್ಲಾಂದರೆ ತಲೆನೋವು ಬಂದ್ಬಿಡುತ್ತೆ ಅಂದ್ಬಿಟ್ಟು ಆಂಟಿ ಬಂದಿರೋ ಕಾರಣಕ್ಕೆ ಕಾಫಿನೇ ಮಾಡ್ತಾ ಇದ್ದೀನಿ. ಹಾಗೆಯೇ ತಿಂಡಿ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಅವಲಕ್ಕಿ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ತಿಂಡಿ ಏನೂ ಮಾಡಲಿಲ್ಲ. ಏನನ್ನ ಬೇಗ ಹೊಟ್ಟೆ ಹಶುವಾಯಿತು ಅಂದರೆ ಅವಲಕ್ಕಿ ಉಪ್ಪಿಟ್ಟೆ ಇದೆ, ಅದನ್ನೇ ಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಚಿಕನ್ ಕೂಡ ತಂದರು. ಸರಿ, ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಕಾಫಿ ಎಲ್ಲ ಕುಡಿಯೋಣ, ತುಂಬ ತಲೆನೋವು ಸ್ಟಾರ್ಟ್ ಆಗೋ ಥರನೇ ಇತ್ತು ನನಗೆ, ನಿದ್ದೆ ಸಾಲ್ದಿರ. ಸರಿ, ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಬೇಗ ಬೇಗ ಒಂದೇ ಸಲ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಆಂಟಿ ಬಂದಿದ್ರಲ್ಲ, ಅವರೆಲ್ಲ ವಾಶ್ ಮಾಡಿಕೊಡ್ತಾ ಇದ್ದಾರೆ ಚಿಕನ್ ಎಲ್ಲ. ಇದು ನಾಟಿ ಕೋಳಿ ಸಾರು ಮಾಡಿಬಿಡೋಣ ಅಂದ್ಬಿಟ್ಟು, ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಒಂದು ಆಂಟಿ ಹೇಳ್ಕೊಟ್ಟಿದ್ರು, ಅದಕ್ಕೋಸ್ಕರನೇ. ತುಂಬ ಚೆನ್ನಾಗಿರುತ್ತಂತೆ, 3 ಖಾರ ರುಬ್ಬಿ ಮಾಡಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಸ್ವಲ್ಪ ನೀರು ಬಿಡ್ತಾ ಇರಬೇಕು. ಅಷ್ಟರಲ್ಲಿ ಈ ಕಡೆ ನಾನು ಒಂದು 3 ಈರುಳ್ಳಿನ ಈ ಥರ ದಪ್ಪಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದು 3 ಈರುಳ್ಳಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ, 4 ಈರುಳ್ಳಿ ತೊಗೊಂಡಿದ್ದೆ, 1 ಈರುಳ್ಳಿ ಹಾಳಾಗಿತ್ತು, ಅದಕ್ಕೋಸ್ಕರನೇ. 3 ಈರುಳ್ಳಿ ಆದರೆ ಸಾಕಾಗುತ್ತೆ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು. ನಾನು ಈ ಚಿಕನ್ ಬಂದು 1.5 ಕೆಜಿ ಅಷ್ಟಿದೆ, ಅದಕ್ಕೋಸ್ಕರನೇ 3 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಇದು ಒಂದು ಕಡೆ ಫ್ರೈ ಆಗ್ತಾ ಇದೆ ಚಿಕನ್ನು, ಅಷ್ಟರಲ್ಲಿ ಬರೀ ಈರುಳ್ಳಿನ ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಅರಿಶಿನ ಡೈರೆಕ್ಟಾಗಿ ಹಾಕೋದು ಮರ್ತೋಯ್ತು ಅಂದರೆ, ಅರಿಶಿನ ಮತ್ತು ಈರುಳ್ಳಿ ಎರಡನ್ನೂ ರುಬ್ಬಿಟ್ಟು ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 3-4 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನೀರಿನಂಶ ಹಾಗೇ ಇತ್ತು ಅಂದರೆ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ. ಅಷ್ಟರಲ್ಲಿ ನಾರ್ಮಲ್ ಚಿಕನ್ ಇರುತ್ತಲ್ಲ, ನಾವು ಕಬಾಬ್ ಎಲ್ಲ ಮಾಡ್ತೀವಲ್ಲ, ಆ ಚಿಕನ್ನು ಕೂಡ ತೊಗೊಂಡು ಬಂದಿದ್ದರು. ಅದೀಗ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದ ನಂತರ ನೀರಿನಂಶ ಎಲ್ಲ ಸೋರೋಕ್ಕೆ ಇಟ್ಕೊಬೇಕು. ಸೋರಿದ ನಂತರ ಒಂದು ಪಾತ್ರೆಗೆ ಅಥವಾ ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಆಪ್ಷನಲ್ ಮೊಸರು ಹಾಕ್ಕೊಳ್ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ 1/2 ನಿಂಬೆ ರಸ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಆಯಿತು. ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಚಿಕನ್ಗೆ ಹಿಡಿಯುತ್ತೆ. ಅಷ್ಟರಲ್ಲಿ ಈ ಕಡೆ ನಾನು ಸಾಂಬಾರ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ತೀನಿ. ಈಗ ಈ ಕಡೆ ಕುಕ್ಕರು ಅಷ್ಟೇ 3 ವಿಷಲ್ ಕೂಗಿದೆ. ಫಸ್ಟಿಗೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಸಾಂಬಾರಿಗೆ ನಾನು ಒಂದು ಪ್ಯಾನ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಡೈರೆಕ್ಟಾಗಿ ಅಚ್ಚಕಾರದ ಪುಡಿ ಬೇಕಾದರೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದಾಗುತ್ತೆ. ನಾನು ಧನ್ಯ ಮತ್ತು 1 ಮೆಣಸಿನ್ಕಾಯಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದ ನಂತರ
ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೊಮೆಟೊನ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪಿತಪ್ಪಿ ನಿಮ್ಮ ಹತ್ರ ಒಣಮೆಣಸಿನ್ಕಾಯೂ ಇಲ್ಲ, ಧನಿಯಾನೂ ಇಲ್ಲ ಅಂದರೆ ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಎರಡೂ ಹಾಕ್ಕೊಂಡು ಹಾಗೆ ಟೊಮೆಟೊ ಹಾಕ್ಕೊಂಡು ಕ್ಲೀನಾಗಿ ರುಬ್ಬಿಕೊಂಡು ಈಗ ಈ ಚೆನ್ನಾಗಿ ಮೂರು ವಿಷಲ್ ಕೂಗಿದೆಯಲ್ಲ ಚಿಕನ್, ಅದು ಕಂಪ್ಲೀಟಾಗಿ ಕುಕ್ಕರ್ ಆರಿದ್ಮೇಲೆ ಈ ಟೊಮೆಟೊ ಮತ್ತು ಒಣಮೆಣಸಿನ್ಕಾಯಿ ಮಸಾಲ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹತ್ತಿಲ್ಲ ಅಂದರೂ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು 5 ನಿಮಿಷ ಚೆನ್ನಾಗಿ ಕುದಿಬೇಕು, ಸುತ್ತಲೂ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಆ ನಂತರ ಇದಕ್ಕೆ ಇನ್ನೊಂದು ಖಾರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿ ತೆಂಗಿನಕಾಯಿ, ಚಕ್ಕೆ, ಲವಂಗ, ಆನಂತರ ಒಂದು 5 ರೂಪಾಯಿ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಗಸಗಸೆ, ನಾನು 10 ರೂಪಾಯಿ ಪ್ಯಾಕೆಟ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಇಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದು ನಾನು ಮರ್ತೋದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲೀನಾಗಿ ನೈಸಾಗಿ ರುಬ್ಬಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದು ಅಷ್ಟೇ ಚೆನ್ನಾಗಿ ಕುದಿಬೇಕು, ಕುದ್ದರೆ ಆಯಿತು. ಈಗ ನಾನು ಕುಕ್ಕರಿಂದ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ನನಗೆ ಕುಕ್ಕರ್ ಈ ಥರ ಸೈಡ್ಸ್ ಎಲ್ಲ ಸ್ವಲ್ಪ ಗಲೀಜಾಗಿ ಕಂಡ್ರೆ ಇಷ್ಟ ಆಗಲ್ಲ, ಅದಕ್ಕೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೇನು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಪುದೀನ ಮತ್ತು ಒಂದೆರಡೆರಡು ಹಸಿಮೆಣಸಿನ್ಕಾಯಿ ಮಧ್ಯ ಸೀಳಿ ಹಾಕ್ಕೊಂಡ್ರೆ ಆಯಿತು. ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಚಿಕನ್ ಫ್ರೈಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಸ್ವಲ್ಪ ಧನಿಯ, ಕಾಳುಮೆಣಸು, ಜೀರಿಗೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಒಂದು 2-3 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಹಸಿದೆಲ್ಲ ಹೋಗಿ ಚಿಟಪಟ ಅಂತ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಆದ ನಂತರ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಪೌಡ್ರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ, ಅಥವಾ ಪಾತ್ರೆ ಯಾವುದನ್ನಾದರೂ ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ನಾನು ಪಾತ್ರೆ ಕರೆದುಕೊಂಡಿದ್ದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಅಚ್ಚಕಾರದ ಪುಡಿನೂ ಹಾಕಿದ್ದೀನಿ, ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹಸಿಮೆಣಸಿನ್ಕಾಯಿ ಮತ್ತು ಅಚ್ಚಕಾರದ ಪುಡಿ. ಇದು ಖಾರ ಖಾರವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಕೆಲವೊಂದು ರೆಸ್ಟೋರೆಂಟಲ್ಲಿ ನೀವು ತಿಂದಿರ್ಬೋದು ಅನಿಸುತ್ತೆ, ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಮಾತ್ರ ತುಂಬ ಈಸಿ ಕೂಡ ಮಾಡೋದು. ಹಾಗೆಯೇ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅದರಲ್ಲಿ 1/2 ಶುಂಠಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಈ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದು ಗೊಜ್ಜು ರೀತಿಯ ಅಂದರೆ ನೀರೆಲ್ಲ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಈ ಚಿಕನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಆನಂತರ ಇದಕ್ಕೆ 1 ಟೀಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಧನಿಯಾ, ಕಾಳುಮೆಣಸು ಎಲ್ಲ, ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಒಂದು 4 ಈರುಳ್ಳಿ, ದೊಡ್ಡ ದೊಡ್ಡ ಸೈಜ್ ಗಾತ್ರ 4 ಈರುಳ್ಳಿ, ಅಥವಾ ನೀವು 2 ತೊಗೊಂಡ್ರೂ ಆಯಿತು, ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ. ಲಾಸ್ಟ್ಗೆ ಈರುಳ್ಳಿ ಹಾಕ್ಕೊಂಡು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಚಿಕನ್ ಫ್ರೈ ರೆಡಿ ಆಗುತ್ತೆ. ಆದರೆ ಇನ್ನೂ ಒಂದು 10 ನಿಮಿಷ ಇದನ್ನು ಚಿಕನ್ನ ಬೇಯಿಸ್ಕೊಂಡು ಈರುಳ್ಳಿ ಎಲ್ಲ ಒಂದು ಚೂರು ಕಾಣಬಾರ್ದು, ಅಲ್ಲಿವರೆಗೂ ಆ ಚಿಕನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಹಿಂಗಾದರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಈ ಕಡೆ ನಾನು ಚಿಕನ್ ಸಾಂಬಾರು ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕೆ ಅಂದರೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಮರೆತು ಹೋಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ. ಈ ಕಡೆ ಅದರಲ್ಲಿ ಅಂದರೆ ಚಿಕನ್ನಲ್ಲಿ ನಾಟಿ ಕೋಳಿಯಲ್ಲಿ ಮೊಟ್ಟೆ ಎಲ್ಲ ಬಂದಿರುತ್ತಲ್ಲ ಅದು ಸಪ್ರೇಟಾಗಿ ಕೊಟ್ಟಿರ್ತಾರೆ, ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಫ್ರೈ ರೀತಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ ಮತ್ತು ಚೆನ್ನಾಗಿ ಫ್ರೈ ಆದ ನಂತರ ಈ ಮೊಟ್ಟೆ ಹಾಕ್ಕೊಂಡು ಅಂದರೆ ಲಿವರ್ ಎಲ್ಲ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಮುಗೀತು. ಈಗ ಟೈಮ್ ಬಂದು 11:30 ಆಗೋಗ್ಬಿಟ್ಟಿದೆ, ಮಕ್ಕಳು ಎದ್ದಿದ್ದೆ 10:30 ಆಗೋಗ್ಬಿಟ್ಟಿತ್ತು. ಸರಿ, ಅವರಿಗೆ ಎದ್ದ ತಕ್ಷಣ ಒಂದು ಲೋಟ ಹಾಲು ಕೊಟ್ಟು ಆನಂತರ ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಕೂಡ ಬಂದಿದ್ದಾಯಿತು. ಫಸ್ಟಿಗೆ ನಾವು ತಿಂಡಿ ಆಗಲಿ ಅಥವಾ ಊಟ ಆಗಲಿ ಏನೇ ಮಾಡಬೇಕು ಅಂದ್ರೆ ಫಸ್ಟಿಗೆ ಸ್ನಾನ ಮಾಡಿಬಿಟ್ಟು ಆಮೇಲೆ ತಿನ್ನೋದು ಮಕ್ಕಳಿಗೆ ರೂಢಿ ಮಾಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಅವರು ತಿಂಡಿ ತಿನ್ನಬೇಕು ಅನ್ನೋಗೆಲ್ಲ ರೆಡಿ ಆಗಿಬಿಟ್ಟು ಬರ್ತಾರೆ. ಈಗ ಇಷ್ಟು ಪೂರ್ತಿ ಕೂಡ ಅಡುಗೆ ರೆಡಿಯಾಗಿದೆ, ಮುದ್ದೆ ಕೂಡ ಮಾಡಿದ್ದಾಯಿತು, ಒಂದು ಕಡೆ ರಸಮು ಮಾಡಿಟ್ಟಿದ್ದೀನಿ, ಈ ಕಡೆ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ. ಈಗ ಆಂಟಿ ಎಲ್ಲ ಇದ್ರಲ್ಲ, ಆಂಟಿ, ಅಣ್ಣ ಮತ್ತು ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ತಿಂಡಿ ಟೈಮ್ ಆಗೋಯಿತು, ಈಗ ಊಟದ ಟೈಮೇ ಅಂದ್ಕೋಬೋದು. ತುಂಬ ಖುಷಿ ಈ ಥರ ಎಲ್ಲ ಕೂತ್ಕೊಂಡು ಊಟ ಮಾಡೋದಕ್ಕೆ. ಅದರಲ್ಲೂ 11:30 ಆಗಿದೆ ಊಟದ ಟೈಮು. ಇವಾಗ ಊಟ ಮಾಡಿದ್ರೆ ಇನ್ನು ಮಧ್ಯಾಹ್ನ ಊಟ ಯಾರೂ ಮಾಡೋಂಗೆ ಇಲ್ಲ, ಅಷ್ಟು ಹೆವಿಯಾಗಿ ಹೋಗುತ್ತೆ. ಯಾಕಂದರೆ ಮುದ್ದೆ ತಿಂದರೆ ಗೊತ್ತಲ್ಲ, ಜಾಸ್ತಿ ಊಟ ಮಾಡೋದಕ್ಕಾಗಲ್ಲ.
ಈಗ ಎಲ್ಲರಿಗೂ ಹಾಕೊಟ್ಟೆ, ಪಾಪ ನನ್ನ ಮಗನಿಗೆ ತಿನ್ನೋಕ್ಕೆ ಆಗ್ತಾಯಿಲ್ಲ, ನನಗೆ ತುಂಬ ಬೇಜಾರಾಗ್ತಾಯಿತ್ತು, ಅವ್ನು ತಿಂದನೇ ಇಲ್ವಲ್ಲ ಅಂತ ಅನ್ನ ರಸಮ್ ಹಾಕ್ಕೊಟ್ಟಿದ್ದೀನಿ, ಅದನ್ನು ತಿನ್ನೋಕ್ಕಾಗ್ತಾಯಿಲ್ಲ. ಸರಿ, ಇದೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ನಾವು ಸ್ವಲ್ಪ ಹೊತ್ತು ಮಲಗಿ ಎದ್ದೋಳೋಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಕೂಡ ಬಂದರು. ಅವರು ಕೂಡ ಸಡನ್ನಾಗಿ ಬಂದರು. ಟೈಮ್ ಬಂದಾಗಲೇ 4:05 ಆಗಿದೆ, ಮದುವೆ ಇದೆ ಅಂತೆ ಬೆಂಗಳೂರಲ್ಲಿ ಅಂದ್ಬಿಟ್ಟು ಕೊಡಗಿಂದ ಬಂದಿದ್ದಾರೆ. ಸರಿ, ಅವ್ರು ಬಂದು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಟೈಮ್ ಆಯಿತು ಅಂತ ಹೊರಟರು, ಯಾಕಂದರೆ ಅಲ್ಲೇ ಊಟ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅಂದ್ಬಿಟ್ಟು. ಈಗ ನಮಗೆ ಅಂದ್ಬಿಟ್ಟು ಇದು ಚೂಡೆ ಮೆಣಸು ಅಂತಾರೆ, ಚಿಕ್ಕ ಚಿಕ್ಕ ಹಸಿ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇರುತ್ತೆ, ಅದನ್ನು ತೊಗೊಂಡು ಬಂದಿದ್ದರು. ಹಾಗೆ ಒಂದು 5 ಎಳ್ಳಿಕಾಯಿನ ತೊಗೊಂಡು ಬಂದಿದ್ದರು, ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಅಂತ ಹೇಳಿದ್ರು. ತುಂಬ ಚೆನ್ನಾಗಿರುತ್ತೆ ಅಲ್ಲಿದು ಎಳ್ಳಿಕಾಯಿ. ಹಾಗೆಯೇ ಕರ್ಮೀನು ತೊಗೊಂಡು ಬಂದಿದ್ದರು, ಇದನ್ನು ನಾನು ಯಾವತ್ತೂ ಮಾಡಲ್ಲ, ಇದನ್ನು ನನ್ನ ಹಸ್ಬೆಂಡು ಮತ್ತು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ, ನಮ್ಮ ಅತ್ತೆ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ತರಿಸ್ಕೊಂಡಿದ್ದಾರೆ. ಇದನ್ನು ನಾನು ತಿನ್ನೋದಕ್ಕೂ ಹೋಗಲ್ಲ, ಫಸ್ಟ್ ಆಫ್ ಆಲ್ ಮನೇಲಿ ಮಾಡೋದಕ್ಕೂ ಹೋಗಲ್ಲ, ಒಂಥರ ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇಲ್ಲಿವರೆಗೂ. ಒಂದು 3 ಥರ ಕರ್ಮೀನ ತೊಗೊಂಡು ಬಂದಿದ್ದರು, ಇದು ಹೆಸರೇನೂ ಗೊತ್ತಿಲ್ಲ, ಇದು ನಿಮಗೆ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ಕೈಯಲ್ಲಿ ಮುಟ್ಟಿ ಮುಟ್ಟಿ ತೋರಿಸ್ತಾ ಇದ್ದೀನಿ, ಪೂರ್ತಿ ಓಪನ್ ಮಾಡಲಿಕ್ಕೆ ಆಗಲ್ಲ ಅಂದ್ಬಿಟ್ಟು, ಒಂಚೂರು ಓಪನ್ ಆಗಿದೆಯಲ್ಲ ಅದಕ್ಕೋಸ್ಕರ. ಅದನ್ನು ತೆಗೆದ ತಕ್ಷಣವೇ ಮನೆಯೆಲ್ಲ ಸ್ಮೆಲ್ ಆಗೋಯಿತು, ಮತ್ತು ಪುನಃ ಹಂಗೆ ಡಬಲ್ ಕವರ್ ಹಾಕಿ ಕಟ್ಟಿ ಎತ್ತಿಟ್ಬಿಟ್ಟೆ. ಹಾಗೆಯೇ ನಮಗೆ ಅಂದ್ಬಿಟ್ಟು ಎಳ್ಳಿಕಾಯಿ ಉಪ್ಪಿನಕಾಯಿ ಕೂಡ ತೊಗೊಂಡು ಬಂದಿದ್ದರು, ತುಂಬ ಚೆನ್ನಾಗಿದೆ ಈ ಎಳ್ಳಿಕಾಯಿ ಉಪ್ಪಿನಕಾಯಿ. ನಮಗೋಸ್ಕರ ಅಷ್ಟು ದೂರದಿಂದ ಇಷ್ಟು ಪ್ರೀತಿಯಿಂದ ತಂದುಕೊಡ್ತಾರಲ್ಲ, ತುಂಬ ಖುಷಿಯಾಗುತ್ತೆ. ಇಷ್ಟು ವರ್ಷ ಒಂದು ನನ್ನ ಮದುವೆ ಆದಾಗಿಂದ ಯಾವುದೇ ಊರಿಂದನೂ ಯಾವುದೇ ಥರ ತಿಂಡಿಗಳು ಬರ್ತಾ ಇರಲಿಲ್ಲ, ಈ ಥರ ಬಂದು ನಾನು ಕೆಲವೊಂದು ವಿಡಿಯೋಸಲ್ಲಿ ನೋಡಬೇಕಾದ್ರೆ ಅಯ್ಯೋ ನಮಗೂ ಯಾರೂ ಕಳಿಸೋರು ಇಲ್ವಲ್ಲ ಅಂದ್ಕೊಳ್ತಾ ಇದ್ದೆ. ಈ ಸಲ ನಮ್ಮ ಚಿಕ್ಕಪ್ಪ ತಂದುಕೊಟ್ಟಿರೋದು ನನಗೆ ತುಂಬ ಖುಷಿಯಾಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಇಷ್ಟೇ ಇನ್ನು ರಾತ್ರಿದು ನಾರ್ಮಲ್ ಅಷ್ಟೇ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.